ವರ್ಷದಿಂದ ಬ್ರಿನ್ಸ್ ಹಾಸ್ಪಿಟಲ್ನ ಕೆಲಸ ಮಾಡತ್ತಿದ್ದೆವು. ನಮಗೆ ದಿಢೀರ್ ಅಂತ ತೆಗ್ದಾರ, 3 ತಿಂಗಳಾಯ್ತು ಎಲ್ಲರೂ ನಿದ್ರೆ ಮಾಡತ್ತಾರ. ನಮ್ಮ ಕಷ್ಟ ಯಾರಿಗೆ ಭೀ ಅರ್ಥ ಆಗ್ಲತ್ತಿಲ್ಲ. ಅವ್ರಿಗೆ ಯಾಕೆ ನಮಗೆ ಬಂದಿನ ಕಷ್ಟ ಅವ್ರಿಗೆ ಹೊಂಟಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಕಷ್ಟ ಅರ್ಥ ಆಗ್ಲತ್ತಿಲ್ಲ. ನಮ್ಮ ಜೀವಕ್ಕೆ ಏನಾರ ಆಯಿತು ಅಂದ್ರೆ ಅವರೇ ಜವಾಬ್ದಾರರು. ಯಾವ ದೊಡ್ಡ ಅಧಿಕಾರಿ ಭೀ ಬಂದು ನಮಗೆ ಸಮಾಧಾನ ಹೇಳ್ತಾ ಇಲ್ಲ, ನಮಗೆ ಕೆಲಸ ಕೊಡ್ತಾ ಇಲ್ಲ. ಈಗ ಮುಂದೆ ಏನಾಯ್ತದ ನಮ್ಮ ಜೀವನ ಅಂಬೋದು ಭೀ ಅವ್ರಿಗೆ ವ್ಯರ್ಥ ಇಲ್ಲ. ನಾವು ಏನು ಮಾಡ್ಬಿ ಅವ್ರಿಗೆ ವ್ಯರ್ಥ ಆಗ್ಲತ್ತದ. ನಾಳೆ ಹಿಡಿದು ನಾವು ಉಪವಾಸ ಕುಂತಿ ಇಲ್ಲ ಸತ್ಯಾಗ್ರಹ ನಡೆಸ್ಕೊಂಡು ನಡೀತೇವೆ. ಮತ್ತು ಅವ್ರು ಬಂದು ನಮಗೆ ನ್ಯಾಯ ಕೊಡಲು ಹೋದ್ರು ಅಂದ್ರೆ ನಮ್ಮ ಜೀವಗಳು ಹೋದ್ರು ಭೀ ಅವರೇ ಹೊಣೆಗಾರರು. ಯಾವ್ದು ಒಲ್ಲಿವರೆಗೂ ಹೇಳೋದಿಲ್ಲ, ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಯಾಕ್ರಿ ನಿದ್ದೆ ಮಾಡತ್ತೀರಿ? ನಮ್ಮ ತಕ್ಲಿಫಿಗಳು ನಿಮಗೆ ಕಾಣತ್ತಿಲ್ಲ? ನಿಮ್ಮ ಹಂಡ್ರ ಮಕ್ಕಳು ಅನ್ನ ನೀರು ಉಂಡು ಬದುಕ್ಲತ್ತಾರ, ನಾವು ಅನುಸು ತಿಂಬರಿ. ನಾವು ಅಂತ ಕಷ್ಟ ಟೈಮಿನ ಬಂದು ಕೆಲಸ ಮಾಡಿದೆವು, ನಿಮ್ಮಲ್ಲಿ ನ್ಯಾಯ ಇಲ್ಲ. ಅನ್ನನೇ ಕುಸ್ಲತ್ತೀರಿ, ಮತ್ತೇನಾರ ಕುಸ್ಲತ್ತೀರಿ? ಇನ್ನ ಏಟ್ ಹಂಗೆ ಹರಿಬೇಕು ನಿಮಗಲ್ಲಕ್ಕ? ನೋಡ್ರಿ ಗಪ್ಪರ್ದು ಕುಂತಿದೇವು ಅಂತೇಳಿ ನಮಗೆ ನೀವು ದಿಕ್ಕರ ಈಗ ಮಾಡಿಸ್ಬಾಡ್ರಿ. ನಮ್ಗೆ ಇನ್ನ ಈಗ ಭೀ ಬಂದು ನಿಮ್ಗೆ ಸಮಯ ಅದ, ನಮಗೆ ಕೆಲಸ ಕೊಟ್ಟು ಹೋಗ್ರಿ. ಇಲ್ಲಾಂದ್ರೆ ಇದು ಮುಂದೆ ಭಾಳ ದೊಡ್ಡ ಒಂದು ಇದಾಗಿ ಹೋಯ್ತದ. ನೀವು ತಿಳ್ಕೊರಿ, ನೀವು ತಿಳ್ಕೊಮಲ್ ಹೊಂಟ್ರಿ ಇನ್ನ ಭೀ ಈಗಾರ ತಿಳ್ಕೊರಿ. ಎಚ್ಚರವಾಗ್ರಿ, ಎಷ್ಟು ದಿನ ನಿದ್ದೆ ಮಾಡ್ತೀರಿ? ನಿಮ್ಮ ಅವತ್ತಿನ ದಿನ ನಮ್ಮ ಅಪ್ಪಿದ್ದೀರಿ, ನಮ್ಮ ಅವಿದ್ದೇವ ಅಂತೇಳಿ ಬಂದು ಓಟ್ ಕೇಳಿರಿ. ನಿಮ್ಗೆ ನಾಚಿಕೆ ಬರಬೇಕು. ಇವತ್ತು ನಾವು ಬೀದಿ ಮೇಲೆ ಕುಂತಿದ್ದೇವು, ನಿಮ್ಗೆ ನಾಯಿ ಬೆಲೆ ಅದ, ನಿಮಗೆ ಬೆಲೆ ಇಲ್ಲ. ಇವತ್ತು ನಾವು ಬೀದಿ ಮೇಲೆ ಕುಂತಿದ್ದೇವು, ನಿಮ್ ಕಣ್ ಕಾಣಲು ಉಂಟವಾ? ನಿಮ್ಮಷ್ಟು ಚೀಪ್ ಆದ ಸರ್ಕಾರ ಎಲ್ಲಿ ಬಿ ಇಲ್ಲ. ನಾವು 3 ತಿಂಗಳಿಂದ ಬೀದಿ ಮೇಲೆ ಕುಂತಿದ್ದೇವು. ನಮ್ಮ ಹಟ್ಟಿ ಪಾಡೇನು, ನಮ್ಮ ಜೀವನ ಏನು, ನಾವು ಹೆಂಗ್ ಕುಂತಿದ್ದೇವೆ ಅಂತ ಒಬ್ಬರ ಯೋಚನೆ ಮಾಡತ್ತೀರಿ? ಮುಂದ ನಿಮ್ ಸಮಯ ಅದ, ಇವತ್ತು ನಮ್ ಸಮಯ ಅದ, ನಮಗ್ ಬೀದಿ ಮೇಲೆ ಕೂಡ್ತಿರಲ್ಲ, ಮುಂದ ನಿಮ್ ಸಮಯ ಅದ. ಆವತ್ತು ನಾವು ಎಕಡೆ ತಕೊಂಡ್ ನಿಂದಿರ್ತೇವು. ತಿಳ್ಕೊರಿ, ಎಚ್ಚರವಾಗ್ರಿ, ನಿದ್ದಾಗಿಂದ ಹೇಳ್ರಿ, ನಮ್ ಬಡ್ರಿ ಕೆಲ್ಸ ಕೊಡ್ರಿ. ಇಲ್ಲ ಅಂದ್ರ ಮುಂದ್ ಬಹಳ ದೊಡ್ಡ ಹೋರಾಟ ಆಯ್ತದ. ಉಪ ಸತ್ಯಾಗ್ರಹ ಮಾಡಂತರ ಆಗಿದ್ದೇವ ಈಗ ನಾವು ಜಿಲ್ಲಾ ಘಟಕದಿಂದ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಒಂದು ರಸ್ತೆ ತಡೆ ಚಳಿಗೋಲಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 9 ತಾರೀಕಿನಿಂದ ಇಲ್ಲಿವರೆಗೆ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಮುಂದೆ ನಾವು ಹಗಲು ರಾತ್ರಿ ಮಳೆ ಬಿಸಿಲು ಚಳಿ ಎಂದದೆ ಇವತ್ತು ಹಗಲು ರಾತ್ರಿ ಆ ಒಂದು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಮುಂದೆ ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಇವತ್ತಿಗೆ 8 ದಿವಸ ಆಯ್ತು ರೀ, ಇವತ್ತಿಗೆ 8 ದಿವಸ ಆಯಿತು. ಜಿಲ್ಲಾಧಿಕಾರಿಗಳು ಎಲ್ಲಿದ್ದೀರಾ? ಬ್ರಿಮ್ಸ್ ನಿರ್ದೇಶಕರು ಎಲ್ಲಿದ್ದೀರಾ? ನಮ್ಮ ಬೀದರ್ ಜಿಲ್ಲೆಯ 6 ಜನ ಶಾಸಕರು ನೀವು ಎಲ್ಲಿದ್ದೀರಾ? ವಿಧಾನ ಪರಿಷತ್ ಸದಸ್ಯರು ಮೂಗರಿದ್ದೀರಾ? ಇಬ್ಬರು ಒಬ್ಬರು ಕೇಂದ್ರ ಮಂತ್ರಿ ಇದ್ದೀರಾ, ಒಬ್ಬರು ರಾಜ್ಯ ಮಂತ್ರಿ ಇದ್ದೀರಾ, ಎಲ್ಲಿದ್ದೀರಾ ನೀವೆಲ್ಲ? ಯಾವತ್ತಾದರೂ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಬಂದುಬಿಟ್ಟು ಅಲ್ಲಿನ ಸ್ವಚ್ಛತೆ ಬಗ್ಗೆ, ಅಲ್ಲಿ ವೈದ್ಯರುಗಳ ಬಗ್ಗೆ, ಅಲ್ಲಿ ನೀಡ್ತಕ್ಕಂಥ ಸೇವೆಗಳ ಬಗ್ಗೆ ಯಾವತ್ತಾದರೂ ಬಂದು ನೋಡಿದ್ದೀರಾ? ಯಾಕಂದರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಗೆ ಏನಾದರೂ ಆದರೆ ನೀವು ದೊಡ್ಡ ದೊಡ್ಡ ಅಪೋಲೋ ಆಸ್ಪತ್ರೆಗಳಿಗೆ ಹೋಗ್ತೀರಾ? ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಗೆ ಯಾರಿಗೆ ಬರ್ತಾರೆ? ಬಡವರು, ಕಾರ್ಮಿಕರು, ದಲಿತರು, ಹಿಂದುಳಿದವರು, ಈ ಜನನೇ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಬರ್ತಾ ಇರೋದು. ಇವತ್ತು ಈ ಕಾರ್ಮಿಕರನ್ನು ತೆಗೆದಿರೋದ್ರಿಂದ ಅಲ್ಲಿ ಗಬ್ಬನ ಆಡ್ತಾ ಇದೆ. ಬಂದು ನೋಡಿದ್ದೀರಾ? ಅದಕ್ಕಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಮತ್ತು ಬ್ರಿಮ್ಸ್ ನಿರ್ದೇಶಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಾವು ಕೂಡಲೇ ಈ ಕಾರ್ಮಿಕರನ್ನು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕರ್ಮಿಗಳನ್ನಾಗಿ ನೀವು ಮುಂದುವರಿಸಲಿಲ್ಲ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ನಮ್ಮದು ಒಂದೇ ಒಂದು ಬೇಡಿಕೆ ಇದೆ ರೀ, ಮತ್ತೇನಿಲ್ಲ.
ನಾವು ಇವರಿಗೆ ಪರ್ಮಿಟ್ ಮಾಡು ಅಂತ ಹೇಳ್ತಾ ಇಲ್ಲ, 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡು ಅಂತ ಹೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಟೆಂಡರ್ ಆಗುವವರೆಗೆ, ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಟೆಂಡರ್ ಆಗುವವರೆಗೆ. ಎರಡು ವರ್ಷದಿಂದ ಬ್ರಿನ್ಸ್ ಹಾಸ್ಪಿಟಲ್ನ ಕೆಲಸ ಮಾಡತ್ತಿದ್ದೆವು. ನಮಗೆ ದಿಢೀರಂತ ತೆಗೆದಾರ, 3 ತಿಂಗಳಾಯ್ತು ಎಲ್ಲರು ನಿದ್ರೆ ಮಾಡತ್ತಾರ. ನಮ್ಮ ಕಷ್ಟ ಯಾರಿಗೆ ಭೀ ಅರ್ಥ ಆಗ್ಲತ್ತಿಲ್ಲ. ಅವ್ರಿಗೆ ಯಾಕೆ ನಮಗೆ ಬಂದಿನ ಕಷ್ಟ ಅವ್ರಿಗೆ ಹೊಂಟಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಕಷ್ಟ ಅರ್ಥ ಆಗ್ಲತ್ತಿಲ್ಲ. ನಮ್ಮ ಜೀವಕ್ಕೆ ಏನಾರ ಆಯಿತು ಅಂದ್ರೆ ಅವರೇ ಜವಾಬ್ದಾರರು. ಯಾವ ದೊಡ್ಡ ಅಧಿಕಾರಿ ಭೀ ಬಂದು ನಮಗೆ ಸಮಾಧಾನ ಹೇಳ್ತಾ ಇಲ್ಲ, ನಮಗೆ ಕೆಲಸ ಕೊಡ್ತಾ ಇಲ್ಲ. ಈಗ ಮುಂದೆ ಏನಾಯ್ತದ ನಮ್ಮ ಜೀವನ ಅಂಬೋದು ಭೀ ಅವ್ರಿಗೆ ವ್ಯರ್ಥ ಇಲ್ಲ. ನಾವು ಏನು ಮಾಡ್ಬಿ ಅವ್ರಿಗೆ ವ್ಯರ್ಥ ಆಗ್ಲತ್ತದ. ನಾಳೆ ಹಿಡಿದು ನಾವು ಉಪವಾಸ ಕುಂತಿ ಇಲ್ಲ ಸತ್ಯಾಗ್ರಹ ನಡೆಸ್ಕೊಂಡು ನಡೀತೇವೆ, ಮತ್ತು ಅವ್ರು ಬಂದು ನಮಗೆ ನ್ಯಾಯ ಕೊಡಲ್ಲ ಹೋದ್ರು ಅಂದ್ರೆ ನಮ್ಮ ಜೀವಗಳು ಹೋದ್ರು ಭೀ ಅವರೇ ಹೊಣೆಗಾರರು. ಯಾವ್ದು ಒಲ್ಲಿವರೆಗೂ ಹೇಳೋದಿಲ್ಲ, ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಯಾಕ್ರಿ ನಿದ್ದೆ ಮಾಡತ್ತೀರಿ? ನಮ್ಮ ತಕ್ಲೀಫಿಗಳು ನಿಮಗೆ ಕಾಣತ್ತಿಲ್ಲ? ನಿಮ್ಮ ಹಂಡ್ರ ಮಕ್ಕಳು ಅನ್ನ ನೀರು ಉಂಡು ಬದುಕಲತ್ತಾರ, ನಾವೇ ನುಸುತ್ತೀನಿ ಬರ್ರಿ. ನಾವು ಅಂತ ಕಷ್ಟ ಟೈಮಿನ ಬಂದು ಕೆಲಸ ಮಾಡಿದೆವು, ನಿಮ್ಮಲ್ಲಿ ನ್ಯಾಯ ಇಲ್ಲ. ಅನ್ನನೇ ಕುಸಲತ್ತೀರಿ, ಮತ್ತೇನಾರ ಕುಸಲತ್ತೀರಿ? ಇನ್ನ ಏಟ್ ಹಂಗೆ ಹರಿಬೇಕು ನಿಮ್ಗೆ ಅಲ್ಲಕ್ಕ? ನೋಡ್ರಿ ಗಪ್ಪರ್ ಕುಂತಿದೇವು ಅಂತೇಳಿ ನಮಗೆ ನೀವು ದಿಕ್ಕರಿ ಮಾಡಿಸ್ಬಾಡ್ರಿ. ನಮ್ಗೆ ಇನ್ನ ಈಗ ಭೀ ಬಂದು ನಿಮ್ಗೆ ಸಮಯ ಅದ, ನಮಗೆ ಕೆಲಸ ಕೊಟ್ಟು ಹೋಗ್ರಿ. ಇಲ್ಲಾಂದ್ರೆ ಇದು ಮುಂದೆ ಭಾಳ ದೊಡ್ಡ ಒಂದು ಇದಾಗ ಹೋಯ್ತದ, ನೀವು ತಿಳ್ಕೊರಿ. ನೀವು ತಿಳ್ಕೊಮೇಲೆ ಹೊಂಟ್ರಿ ಇನ್ನ ಭೀ, ಈಗಾರ ತಿಳ್ಕೊರಿ. ಎಚ್ಚರವಾಗ್ರಿ, ಎಷ್ಟು ದಿನ ನಿದ್ದೆ ಮಾಡ್ತೀರಿ? ನಿಮ್ಮ ಅವತ್ತಿನ ದಿನ ನಮ್ಮ ಅಪ್ಪಿದ್ದೀರಿ, ನಮ್ಮ ಬಿದ್ದಿದ್ದೇವೆ ಅಂತೇಳಿ ಬಂದು ಓಟ್ ಕೇಳಿರಿ. ನಿಮ್ಗೆ ನಾಚಿಕೆ ಬರಬೇಕು. ಇವತ್ತು ನಾವು ಬೀದಿ ಮೇಲೆ ಕುಂತಿದ್ದೇವೆ, ನಿಮ್ಗೆ ನಾಯಿ ಬೆಲೆ ಅದ, ನಿಮಗೆ ಬೆಲೆ ಇಲ್ಲ. ಇವತ್ತು ನಾವು ಬೀದಿ ಮೇಲೆ ಕುಂತಿದ್ದೇವೆ, ನಿಮ್ಮ ಕಣ್ಣು ಕಾಣಲು ಉಂಟವ? ನಿಮ್ಮಷ್ಟು ನಿಮ್ಮಷ್ಟು ಚೀಪ್ ಆದ ಸರ್ಕಾರ ಎಲ್ಲಿ ಬಿ ಇಲ್ಲ. ನಾವು 3 ತಿಂಗಳಿಂದ ಬೀದಿ ಮೇಲೆ ಕುಂತಿದ್ದೇವೆ. ನಮ್ಮ ಹಟ್ಟಿ ಪಾಡೇನು, ನಮ್ಮ ಜೀವನ ಏನು, ನಾವು ಹೆಂಗ್ ಕುಂತಿದ್ದೇವೆ ಅಂತ ಒಬ್ಬರ ಯೋಚನೆ ಮಾಡತ್ತೀರಿ? ಮುಂದ ನಿಮ್ ಸಮಯ ಅದ, ಇವತ್ತು ನಮ್ ಸಮಯ ಅದ, ನಮಗ್ ಬೀದಿ ಮೇಲೆ ಕೂಡ್ತಿರಲ್ಲ, ಮುಂದೆ ನಿಮ್ ಸಮಯ ಅದ. ಆವತ್ ನಾವು ಭೀ ಎಕಡೆ ತಕೊಂಡು ನಿಂದಿರ್ತೇವೆ. ತಿಳ್ಕೊರಿ, ಎತ್ತರವಾಗ್ರಿ, ನಿದ್ದಾಗಿಂದ ಹೇಳ್ರಿ, ನಮ್ ಬಡ್ರಿ ಕೆಲ್ಸ ಕೊಡ್ರಿ. ಇಲ್ಲ ಅಂದ್ರೆ ಮುಂದ್ ಬಹಳ ದೊಡ್ಡ ಹೋರಾಟ ಆಯ್ತದ. ಉಪ ಸತ್ಯಾಗ್ರಹ ಮಾಡಂತಾರಾಗಿದ್ದೇವೆ ಈಗ ನಾವು. ಜಿಲ್ಲಾ ಘಟಕದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಒಂದು ರಸ್ತೆ ತಡೆ ಚಳಿಗೋಲಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 9 ತಾರೀಕಿನಿಂದ ಇಲ್ಲಿವರೆಗೆ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಮುಂದೆ ನಾವು ಹಗಲು ರಾತ್ರಿ ಮಳೆ ಬಿಸಿಲು ಚಳಿ ಎಂದದೆ ಇವತ್ತು ಹಗಲು ರಾತ್ರಿ ಆ ಒಂದು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಮುಂದೆ ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಇವತ್ತಿಗೆ 8 ದಿವಸ ಆಯ್ತು ರೀ, ಇವತ್ತಿಗೆ 8 ದಿವಸ ಆಯಿತು. ಜಿಲ್ಲಾಧಿಕಾರಿಗಳು ಎಲ್ಲಿದ್ದೀರಾ? ಬ್ರಿಮ್ಸ್ ನಿರ್ದೇಶಕರು ಎಲ್ಲಿದ್ದೀರಾ? ನಮ್ಮ ಬೀದರ್ ಜಿಲ್ಲೆಯ 6 ಜನ ಶಾಸಕರು ನೀವು ಎಲ್ಲಿದ್ದೀರಾ? ವಿಧಾನ ಪರಿಷತ್ ಸದಸ್ಯರು ಮೂಗರಿದ್ದೀರಾ? ಇಬ್ಬರು ಒಬ್ಬರು ಕೇಂದ್ರ ಮಂತ್ರಿ ಇದ್ದೀರಾ, ಒಬ್ಬರು ರಾಜ್ಯ ಮಂತ್ರಿ ಇದ್ದೀರಾ, ಎಲ್ಲಿದ್ದೀರಾ ನೀವೆಲ್ಲ? ಯಾವತ್ತಾದರೂ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಬಂದುಬಿಟ್ಟು ಅಲ್ಲಿನ ಸ್ವಚ್ಛತೆ ಬಗ್ಗೆ, ಅಲ್ಲಿ ವೈದ್ಯರುಗಳ ಬಗ್ಗೆ, ಅಲ್ಲಿ ನೀಡ್ತಕ್ಕಂಥ ಸೇವೆಗಳ ಬಗ್ಗೆ ಯಾವತ್ತಾದರೂ ಬಂದು ನೋಡಿದ್ದೀರಾ? ಯಾಕಂದರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಗೆ ಏನಾದರೂ ಆದರೆ ನೀವು ದೊಡ್ಡ ದೊಡ್ಡ ಅಪೋಲೋ ಆಸ್ಪತ್ರೆಗಳಿಗೆ ಹೋಗ್ತೀರಾ. ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಗೆ ಯಾರಿಗೆ ಬರ್ತಾರೆ? ಬಡವರು, ಕಾರ್ಮಿಕರು, ದಲಿತರು, ಹಿಂದುಳಿದವರು, ಈ ಜನನೇ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಬರ್ತಾ ಇರೋದು. ಇವತ್ತು ಈ ಕಾರ್ಮಿಕರನ್ನು ತೆಗೆದಿರೋದ್ರಿಂದ ಅಲ್ಲಿ ಗಬ್ಬನ ಆಡ್ತಾ ಇದೆ. ಬಂದು ನೋಡಿದ್ದೀರಾ? ಅದಕ್ಕಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಮತ್ತು ಬ್ರಿಮ್ಸ್ ನಿರ್ದೇಶಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಾವು ಕೂಡಲೇ ಈ ಕಾರ್ಮಿಕರನ್ನು
ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕರ್ಮಿಗಳನ್ನಾಗಿ ನೀವು ಮುಂದುವರಿಸಲಿಲ್ಲ ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ನಮ್ಮದು ಒಂದೇ ಒಂದು ಬೇಡಿಕೆ ಇದ್ರಿ, ಮತ್ತೇನಿಲ್ಲ. ನಾವು ಇವ್ರಿಗೆ ಪರ್ಮಿಟ್ ಮಾಡೋ ಅಂತ ಕೇಳ್ತಾ ಇಲ್ಲ, 1 ಲಕ್ಷ ರೂಪಾಯಿ ಶಾಲೆ ಕೊಡು ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಟೆಂಡರ್ ಆಗುವವರೆಗೆ ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಟೆಂಡರ್ ಆಗುವ